ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಹೊಸ ರೀತಿಯಲ್ಲಿ ನಿಮಗೆ ಒಂದು ಮೀನು ಮಸಾಲ ನಾನು ತೋರಿಸ್ತಾ ಇದ್ದೀನಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಒಂದೇ ರೀತಿ ಮೀನು ಫ್ರೈ, ಮೀನು ಸಾಂಬಾರೆಲ್ಲ ಮಾಡ್ತಾ ಇರ್ತೀವಿ. ಸ್ವಲ್ಪ ಹೊಸ ರೀತಿಯಲ್ಲಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಖಂಡಿತವಾಗಲೂ ಈ ರೀತಿ ನೀವು ಟ್ರೈ ಮಾಡಿ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು, ತುಂಬ ಒಳ್ಳೆ ರೀತಿ ಆಗುತ್ತೆ. ಇದು ತುಂಬ ಟೇಸ್ಟ್ ಆಗುತ್ತೆ, ರೈಸೊಂದಿಗೆ ಎಲ್ಲದರೊಂದಿಗೂ ತುಂಬ ಟೇಸ್ಟ್ ಆಗುತ್ತೆ ಇದು. ಹಾಗಾಗಿ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಓಕೆ, ನಾನಿಲ್ಲಿ ಅಂಜಲ್ ಮೀನು ಅಂತ ಹೇಳ್ತಾರೆ ನೋಡಿ, ಅದರಿಂದ ಮಾಡಿದ್ದೀನಿ. ನೀವು ಯಾವುದೇ ಮೀನಿಂದ ಮಾಡ್ಬೋದು, ಬೈಗೆ, ಬಂಗುಡೆ ಈ ಮೀನೆಲ್ಲ ಆಗಲ್ಲ. ದೊಡ್ಡ ಮೀನು ಈ ರೀತಿ ಕಟ್ ಮಾಡ್ತೀವಿ ನೋಡಿ, ಸ್ಲೈಸಾಗಿ ಕಟ್ ಮಾಡ್ತೀವಿ, ಅಂಥ ಮೀನಲ್ಲಿ ತುಂಬ ಚೆನ್ನಾಗಾಗತ್ತೆ, ಪಾಂಪ್ಲೇಟ್ ಎಲ್ಲ ಚೆನ್ನಾಗಾಗತ್ತೆ. ಓಕೆ, ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಅಂಜಲ್ ಮೀನು ತೊಗೊಂಡಿದ್ದೀನಿ, 5 ಪೀಸನ್ನು ತೊಗೊಂಡಿದ್ದೀನಿ. ಫಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ವೆನಿಗರನ್ನು ಹಾಕ್ತಾ ಇದ್ದೀನಿ. ಇದರ ಬರೋ ಲಿಂಬೆ ರಸ ಕೂಡ ನೀವು ಹಾಕ್ಬೋದು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಅರಶಿನ ಪೌಡರ್, ಹಾಗೂ ನಾನಿಲ್ಲಿ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲ ಗಟ್ಟಿಯಾಗಿ ಉಳಿಯುತ್ತೆ. ಅಂದರೆ ಕಬಾಬ್ ಎಲ್ಲ ಮಾಡುವಾಗ ಯಾವ ರೀತಿ ಕವರ್ ಬರುತ್ತೆ ನೋಡಿ, ಆ ರೀತಿ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಕಾರ್ನ್ಫ್ಲೋರನ್ನು ಹಾಕಿದರೆ ಬೆಸ್ಟ್. ಇದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ನೀರು ಹಾಕಿ ಸರಿಯಾಗಿ ಇದನ್ನು ಮಸಾಲ ಮೀನಿಗೆ ತಾಗುವ ಹಾಗೆ ಹಾಕಿ 1/2 ಗಂಟೆ ಆದರೂ ನಾವು ಹಾಗೆಯೇ ಬಿಡಬೇಕು, ಯಾಕೆಂದರೆ ಮಸಾಲ ಚೆನ್ನಾಗಿ ಮೀನಿಗೆ ಎಳಿಬೇಕಲ್ವಾ. ಹಾಗಾಗಿ ನೋಡಿ, ಈ ರೀತಿ ಮಸಾಲ ಹಾಕಿ ನೀವು 1/2 ಅನ್ ಅವರ್ ಹಾಗೆಯೇ ರೆಸ್ಟಿಗೆ ಬಿಡಿ. ಅಷ್ಟು ತನಕ ಇದಕ್ಕೆ ತೆಂಗಿನ ಹಾಲೆಲ್ಲ ರೆಡಿ ಮಾಡೋಣ ನಾವು. ಇಲ್ಲಿ ನಾನು 2 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡು, ಕೊಕೊನೆಟ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ನೋಡಿ, ಈ ರೀತಿ ದಪ್ಪ ಹಾಲನ್ನು ತೆಗಿತಾ ಇದ್ದೀನಿ. ತೆಳು ಹಾಲು ಬೇಡ ಇಲ್ಲಿ, ದಪ್ಪ ಹಾಲನ್ನು ನೀವು ತೆಗಿಬೇಕು. ಒಂದೇ ಸಲ ತೆಗೆದರೆ ಸಾಕಿಲ್ಲಿ. ಓಕೆ, ಇವಾಗ 1/2 ಅನ್ ಅವರ್ ಆಗಿದೆ. ಮೀನನ್ನು ನಾವು ಇವಾಗ ಫ್ರೈ ಮಾಡೋಣ. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ, ನೀವು ಬೇರೆ ಯಾವುದಾದ್ರೂ ಇದೆ ಆದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಮೀನನ್ನು ನಾರ್ಮಲಾಗಿ ನಾವು ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ, ಅದೇ ರೀತಿಯಲ್ಲಿ ಫ್ರೈ ಮಾಡಿದರೆ ಆಯಿತು. ಓಕೆ, 1 ಸೈಡ್ ಫ್ರೈ ಆದಮೇಲೆ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡೋಣ. ತುಂಬ ಕಡಕ್ಕಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇದನ್ನು. ಓಕೆ ನೋಡಿ, ಚೆನ್ನಾಗಿಲ್ಲಿ ಫ್ರೈ ಆಗಿದೆ ನೋಡ್ಬೋದು. ಈ ರೀತಿ ಆದರೆ ಸಾಕು ಇದು. ಓಕೆ, ಇನ್ನೊಂದು ಸೈಡ್ ಫ್ರೈ ಆಗಲಿ, ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡೋಣ. ಹಾಗೂ ಇದಕ್ಕೆ ಸ್ವಲ್ಪ ಮಸಾಲ ಬೇಕು, ಅದು ಏನಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. 1 ಚಮಚದಷ್ಟು ಚಿಲ್ಲಿ ಪೌಡರ್, ಖಾರ ನಿಮಗೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕಿ, 1/4 ಚಮಚದಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಪೆಪ್ಪರ್ ಪೌಡರ್ ಹಾಗೂ ಜೀರಾ ಪೌಡರ್ ಎಲ್ಲ 1/4 ಸ್ಪೂನಷ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಪಕ್ಕದಲ್ಲೇ ಇಟ್ಕೊಳ್ಳಿ. ಹಾಗೂ ಇಲ್ಲಿ ಇವಾಗ ನಾನು 1 ನೀರುಳ್ಳಿಯನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸೈಡ್ ಕೂಡ ಇದು ಫ್ರೈ ಆಗಿದೆ, ಫ್ರೈ ಆದಮೇಲೆ 1 ನೀರುಳ್ಳಿಯನ್ನು ಇದರ ಮೇಲೆ ಹಾಕಿ, ಹಾಗೂ ಸ್ವಲ್ಪ ಶುಂಠಿ, ಸಣ್ಣ ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ 2 ಹಸಿಮೆಣಸು ಇದಕ್ಕೆ ಹಾಕಿದ್ದೀನಿ ನಾನು. ಓಕೆ, ಇದನ್ನು ಇವಾಗ ನಾವು ಟರ್ನ್ ಮಾಡೋಣ. ಇಲ್ಲಿ ನೀರುಳ್ಳಿಯನ್ನು ಕೆಂಪಾಗಿ ಫ್ರೈ ಆಗಬೇಕಂತ ಇಲ್ಲ, ಇಲ್ಲಿ ಮೀನು ಫ್ರೈ ಹಾಕುವಾಗ ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟೇ ಸಾಕು, ಅಂದರೆ ಸ್ವಲ್ಪ ಬಾಡಿದರೆ ಸಾಕು ಇಲ್ಲಿ. ಹಾಗಾಗಿ ಓಕೆ, ಇವಾಗ ನಾವು ಮಸಾಲ ಒಂದು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರ ಮೇಲೆ ಹಾಕೋಣ. ಹಾಕಿ 1 ನಿಮಿಷದವರೆಗೂ ಇದನ್ನು ಹೀಗೇ ನಾವು ಫ್ರೈ ಆಗಲಿಕ್ಕೆ ಬಿಡೋಣ. ಸ್ವಲ್ಪ ಮೇಲಿಂದ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಒಂದು ಯಾವುದಾದ್ರೂ ಮಣ್ಣಿನ ಪಾತ್ರೆ ಅಥವಾ ಯಾವುದಾದ್ರೂ ಒಂದು ಕಡಾಯಿ ಏನಾದರೂ ತಗೊಳ್ಳಿ, ಅದರ ಮಣ್ಣಿನ ಪಾತ್ರೆ ಇದೆ ಆದರೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಬಾಡಿಸಿದ ಬಾಳೆ ಎಲೆ ಇರುತ್ತೆ ನೋಡಿ, ಅದನ್ನು ಈ ರೀತಿ ಇಡಿ. ಒಮ್ಮೆಲೆ ನಿಮ್ಮಲ್ಲಿ ಎಲೆ ಎಲ್ಲ ಇಲ್ಲದಿದ್ದರೆ ನೀವು ಇದಕ್ಕೇ ತೆಂಗಿನ ಹಾಲು ಹಾಕ್ಬೋದು, ಆದರೆ ಎಲೆ ಎಲ್ಲ ಇದೆ ಆದರೆ ನೀವು ನಾನು ಹೇಳಿದ ರೀತಿಯೇ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನೋಡ್ಬೋದು ನೀವು
ಒಳ್ಳೆ ರೀತಿ ಮಸಾಲೆ ಎಲ್ಲ ಹಾಕಿದ್ದು ಫ್ರೈ ಆಗಿದೆ ಆಯಿಲ್ ಚೆನ್ನಾಗಿ ಮೇಲ್ ಬಂದಿದೆ ಈ ರೀತಿ ಬರುವಾಗ ನಾನು ಇದಕ್ಕೆ ಸ್ವಲ್ಪ ಹುಳಿ ರಸವನ್ನು ಹಾಕಿದ್ದೀನಿ ಓಕೆ ಈಗ ಈ ಮೀನನ್ನು ತೆಗೆದು ನೋಡಿ ಈ ರೀತಿ ಬಾಳೆ ಎಲೆ ಉಂಟು ನೋಡಿ ಅದರ ಮೇಲೆ ಹೀಗೆ ಇಡಿ ಎಷ್ಟು ಕೂಡ ನೀವು ಮಾಡಬಹುದು ಇಲ್ಲಿ ನಾನು 5 ಪೀಸ್ ಮಾಡಿದೆ ಅಂತ ಹೇಳಿ ನೀವು ಕೂಡ 5 ಪೀಸ್ ಮಾಡ್ಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಪೀಸ್ ನೀವು ಈ ರೀತಿ ಫ್ರೈ ಮಾಡಿ ನೋಡಿ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಇಟ್ರೆ ಆಯ್ತು ಓಕೆ ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹಾಗೂ ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಹಾಗೂ ನಾವು ರೆಡಿ ಮಾಡಿದ ಹಾಲಿನ ರಸ ಇತ್ತು ನೋಡಿ ತೆಂಗಿನ ಹಾಲಿನ ರಸ ಅದನ್ನು ಇದಕ್ಕೆ ಹಾಕ್ತಾ ಇದೀನಿ ಓಕೆ ಇಷ್ಟೇ ಮಾಡ್ಲಿಕ್ಕೆ ಇರೋದು ಇನ್ನು ಇದು ಕುದಿಬೇಕು ತಾನಾಗಿ ಮಣ್ಣಿನ ಪಾತ್ರೆ ಬಿಸಿ ಆಗುವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹಾಗಾಗಿ ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಡಿ ಹಾಗೂ ಇದನ್ನು ಟೈಟ್ ಆಗಿ ಈ ರೀತಿ ಮುಚ್ಚಿಡಿ ಒಳ್ಳೆ ರೀತಿ ಸ್ಟೀಮ್ ಬಂದಾಗಿದು ಕುದಿಬೇಕು ಈಗ ನಾನು ನಿಮಗೆ 1 ನಿಮಿಷ ಮುಚ್ಚಿಟ್ಟು ಆಮೇಲೆ ತೆಗೆದು ತೋರಿಸ್ತೀನಿ ಈಗ 1 ನಿಮಿಷ ಆಗಿದೆ ನೋಡಿ ಒಳ್ಳೆ ಬಿಸಿ ಆಗಿದೆ ಗ್ಯಾಸ್ ಅನ್ನು ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಡಿ ಹಾಗೂ ನೋಡಿ ಲೈಟ್ ಆಗಿ ಕುದಿತಾ ಉಂಟು ನೋಡಬಹುದು ನೀವು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಮಾತ್ರ ಇದು ಈಗ ಇನ್ನೊಮ್ಮೆ ನಾನು ಹಾಗೇನೆ ಇದನ್ನು ಮುಚ್ಚಿ ಇಡ್ತೀನಿ ಓಕೆ ಈಗ ನೋಡಿ ಹಾಗೇನೆ ಮೊದಲು ಯಾವ ರೀತಿ ಮಾಡಿದ್ರು ನೋಡಿ ಹಾಗೇನೆ ಇದನ್ನು ಮುಚ್ಚಿ ಇಡೋಣ ಹಾಗೂ ಇನ್ನೊಂದು 1 ನಿಮಿಷ ಹಾಗೇನೆ ಬಿಡೋಣ ಓಕೆ ಈಗ ಒಂದು 1 ನಿಮಿಷ ಬಿಟ್ಟು ನಾನು ನೋಡಿ ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ ಸೈಡಲ್ಲಿ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು ನೀವು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಆವಾಗ ಕುದಿಲಿಕ್ಕೆ ಇನ್ನೂ ಕೂಡ ಈಸಿ ಆಗುತ್ತೆ ಹಾಗೂ ತಳ ಕೂಡ ತಾಗೋದಿಲ್ಲ ಪರ್ಫೆಕ್ಟ್ ಆಗಿದು ಬರುತ್ತೆ ಓಕೆ ನೋಡಿ ಸೈಡಿಂದ ಕುದಿತಾ ಉಂಟು ಈಗ ಇದನ್ನು ಮುಚ್ಚಿಡೋಣ ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು ಒಳ್ಳೆ ದಮ್ ಬರಬೇಕಿದು ನೋಡಿ ನಾನು 2 ನಿಮಿಷ ಹಾಗೇನೆ ಬಿಟ್ಟಿದ್ದೆ ಚೆನ್ನಾಗಿ ದಮ್ ಬಂದಿದೆ ನೋಡ್ಬೋದು ಇವಾಗ ಇದರ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಮಿಕ್ಸ್ ಆಗಿದೆ ಈ ರೀತಿ ಆಗಬೇಕು ಇವಾಗ ನೋಡುವಾಗ ಇವಾಗ ನಿಮಗೆ ಒಂಥರ ನೀರು ನೀರಾಗಿ ಏನಪ್ಪ ಇದು ಅಂತ ಎನಿಸ್ಬೋದು ಆದರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಪ್ಲೇಟಿಂದ ಕೆಳಗಿಡಿ ಹಾಗೂ ಸ್ವಲ್ಪ ಸಾರು ನಾವು ಹಾಲಿನ ಇದೆಲ್ಲ ಹಾಕಿದ್ವಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೂ ಊಟ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಹೀಗೇ ಬಾಳೆಯಲ್ಲಿಂದ ಹಿಡಿದು ನಾನು ಇದನ್ನು ನೋಡಿ ಎತ್ತಿ ಈ ರೀತಿ ಕೆಳಗಿಡ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಳಗೆ ಇಡುವಾಗ ಮೀನಿನ ಫ್ಲೇವರ್ ಎಲ್ಲ ಇದರಲ್ಲೇ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ಜಸ್ಟ್ ನೀವು ಟ್ರೈ ಮಾಡಿ ರೈಸೊಂದಿಗೆ ಎಲ್ಲದರೊಂದಿಗೂ ಸೂಪರ್ ಆಗುತ್ತೆ ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ಇಲ್ಲಿ ಸೈಡಲ್ಲಿ ರಸ ಎಲ್ಲ ಇರುತ್ತೆ ನೋಡಿ ಅದನ್ನು ಈ ರೀತಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಹಾಗೂ ಮೀನು ಕೂಡ ಚೂರು ಕೂಡ ಹುಡಿಯಾಗಲ್ಲ ನೋಡಿ ನಾನು ಹೇಳಿದ ಟೈಮಿಂಗ್ ನೀವು ಇಟ್ಟರೆ ಚೂರು ಕೂಡ ಹುಡಿಯಾಗಲ್ಲ ತುಂಬ ಹೊತ್ತು ಬೇಯಿಸಲಿಕ್ಕೆ ಇಟ್ಟರೆ ಮಾತ್ರ ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ಪರ್ಫೆಕ್ಟ್ ಆಗಿದೆ ಇದು ನೋಡಿ ಈ ರಸವನ್ನು ಈ ರೀತಿ ಮಿಕ್ಸ್ ಮಾಡಿ ಅನ್ನದೊಂದಿಗೆ ಊಟ ಮಾಡಿ ವಾವು ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾವ ನನ್ನ ಮೀನಿನ ರೆಸಿಪಿ ನೀವು ಟ್ರೈ ಮಾಡಿದಿರಿ ನೋಡಿ ಅದನ್ನು ಕೂಡ ಕಮೆಂಟ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್